हलो स्टूडेंट्स इवत ना निम्गे याव क्लास क्लास मार्तिदिनि अंतंद्रे सेकंड सेम बी ए अध्याय नालकु हंचिके सिद्धांत ई हंचिके सिद्धांतदल्लि आलरेडी नावु ओंदष्टु ओंदु टापिक ओंदु सिद्धांतवन्न मुगिसिदीवि आलरेडी निमगे गोत्तिदे इवत्तु उळिद भागगळन्नु नानु इवत्तु इन्नोंदु 5 6 क्लास ई ओंदु चाप्टर नमगिस्कोड्तीनि हंचिके सिद्धांत अंतंद्रे उत्पादनांगगळिगे संबंधपट्टंत ओंदु सिद्धांत ಈ ಉತ್ಪಾದನಾಂಗಗಳು ಅಂತ ಅಂದ್ರೆ ನಿಮಗೆ ಗೊತ್ತೇ ಇದೆ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ನಾವು ಅಂತ ಕರೀತೀವಿ ಉತ್ಪಾದನಾಂಗಗಳು ಅಂತ ಕರೀತೀವಿ ಈ ಉತ್ಪಾದನಾಂಗಗಳು ಇಲ್ಲದೇನೆ ನಾವು ಯಾವುದೇ ಒಂದು ಆರ್ಥಿಕ ಚಟುವಟಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಉತ್ಪಾದನೆಯನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲಾ ನಾಲ್ಕು ಉತ್ಪಾದನಾಂಗಗಳನ್ನು ಬಳಸಿಕೊಂಡು ನಾವು ಏನಾದರೂ ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯ ಈ ಉತ್ಪಾದನಾಂಗಗಳಿಗೆ ನಾವು ಪ್ರತಿಫಲವನ್ನ ಕೊಡಬೇಕಾಗುತ್ತೆ ಬಿಕಾಸ್ ನಾವು ಅದನ್ನ ನಾವು ಬಳಸಿಕೊಂಡಿದೀವಿ ಒಂದು ಉತ್ಪಾದನೆಯಲ್ಲಿ ಬಳಸಿಕೊಂಡಿದೀವಿ ಅಂತಂದ್ರೆ ಅವುಗಳಿಗೆ ನಾವು ಪ್ರತಿಫಲವನ್ನ ಕೊಡಲೇಬೇಕಾಗುತ್ತೆ ಹಾಗೆ ಭೂಮಿಗೆ ಪ್ರತಿಫಲವಾಗಿ ಗೇಣಿಯನ್ನ ಕೊಡ್ತೀವಿ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿಯನ್ನ ಕೊಡ್ತೀವಿ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿಯನ್ನ ಕೊಡ್ತೀವಿ ಸಂಘಟನೆಗೆ ಪ್ರತಿಫಲವಾಗಿ ಲಾಭವನ್ನ ಕೊಡ್ತೀವಿ ಹೀಗೆ ಈ ನಾಲ್ಕು ಉತ್ಪಾದನಾಂಗಗಳಿಗೆ ನಾಲ್ಕು ಪ್ರತಿಫಲಗಳನ್ನು ನಾವು ಕೊಡ್ತೀವಿ ಅಂತ ಹೇಳಬಹುದು ಪ್ರತಿಫಲ ಈ ಒಂದು ಪ್ರತಿಫಲಗಳನ್ನು ಹೇಗೆ ಹಂಚಿಕೆ ಮಾಡಬೇಕು ಈ ಒಂದು ಪ್ರತಿಫಲಗಳನ್ನು ನಾವು ಹೇಗೆ ಅದಕ್ಕೆ ನಾವು ಹೇಗೆ ಹಂಚಿಕೆಯನ್ನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪಾಠದಲ್ಲಿ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ರೆ ಯಾವುದೋ ಒಂದು ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡಿದೀವಿ ಅಂತಂದ್ರೆ ಈ ನಾಲ್ಕು ಉತ್ಪಾದನಾಂಗಗಳನ್ನು ಬಳಸಿಕೊಂಡು 1 ಕೋಟಿ ರೂಪಾಯಿ ಮೌಲ್ಯದ ಸರಕುಗಳನ್ನು ಉತ್ಪಾದನೆ ಮಾಡಿದೀವಿ ಅಂತಂದ್ರೆ ಆ 1 ಕೋಟಿ ಸರಕುಗಳು ಉತ್ಪಾದನೆಯಾಗಿದ್ದು ಈ ನಾಲ್ಕು ಉತ್ಪಾದನಾಂಗಗಳ ಕಾರಣದಿಂದ ಅಲ್ವಾ ಸೋ ಹಾಗಾದ್ರೆ ಈ ನಾಲ್ಕು ಉತ್ಪಾದನಾಂಗಗಳಿಗೆ ಆ 1 ಕೋಟಿ ರೂಪಾಯಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು ಅನ್ನೋದು ಈ ಒಂದು ಸಿದ್ಧಾಂತಗಳನ್ನು ನಾವು ಹೇಳ್ಕೊಂಡ ಈ ಒಂದು ಪಾಠದಲ್ಲಿ ನಾವು ಹೇಳ್ಕೊಂತ ಹೋಗ್ತೀವಿ ಇವತ್ತು ನಾನು ಈ ನಾಲ್ಕು ಉತ್ಪಾದನಾಂಗಗಳಲ್ಲಿ ತಗೊಂತಾರಂತಹ ಒಂದು ವಿಷಯ ಯಾವುದು ಅಂತ ಅಂದ್ರೆ ಬಂಡವಾಳ ಬಂಡವಾಳಕ್ಕೆ ಪ್ರತಿಫಲವಾಗಿರುವಂತಹ ಬಡ್ಡಿಯನ್ನು ನಾನು ಇವತ್ತು ಕ್ಲಾಸ್ ಅಲ್ಲಿ ತಗೊಂತಾ ಇದೀನಿ ಏನು ಬಡ್ಡಿ ಅಂತ ಅಂದ್ರೆ ಬಂಡವಾಳದ ಪ್ರತಿಫಲವಾದ ಬಡ್ಡಿಯನ್ನು ನಿಮಗೆ ಕ್ಲಾಸ್ ತಗೊಂತಾ ಇದೀನಿ ಬಡ್ಡಿ ಅಂತ ಅಂದ್ರೆ ಉತ್ಪಾದನಾ ಚಟುವಟಿಕೆಯಲ್ಲಿ ಬಂಡವಾಳ ಬಳಸಿಕೊಂಡದಕ್ಕೆ ಕೊಡುವಂತಹ ಪ್ರತಿಫಲ ಅಂದ್ರೆ ಒಂದು ಯಾವುದೋ ಒಂದು ಕೈಗಾರಿಕೆ ಉದಾಹರಣೆ ಕಬ್ಬಿನ ಕೈಗಾರಿಕೆ ನಾನು ತಗೊಂತೀನಿ ಕಬ್ಬಿನ ಕೈಗಾರಿಕೆನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೋ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ನನಗೆ ಏನು ಬೇಕು ಬಂಡವಾಳ ಬೇಕು ಬಂಡವಾಳ ಬೇಕು ಅಂತ ಅಂದಾಗ ನಾನು ಬ್ಯಾಂಕ್ ಹತ್ರನೋ ಅಥವಾ ಇನ್ನಾರ ಹತ್ರನೋ ನಾನು ಬಂಡವಾಳವನ್ನ ಇಸ್ಕೊಂಡು ಬರ್ತೀನಿ ಸೋ ಬಂಡವಾಳನ ಇಸ್ಕೊಂಡು ಬಂದು ಹೂಡಿಕೆ ಮಾಡಿ ಅದನ್ನು ಉತ್ಪಾದನೆ ಮಾಡಿ ನಾನು ಲಾಭಗಳನ್ನು ಗಳಿಸ್ಕೊಂತ ಹೋಗ್ತಿರ್ತೀನಿ ನಾನು ಯಾರ ಹತ್ರ ಬಂಡವಾಳವನ್ನ ಇಸ್ಕೊಂಡು ಬಂದಿದ್ದೀನೋ ಅವರಿಗೆ ನಾನು ಪ್ರತಿಫಲವಾಗಿ ಪ್ರತಿಫಲವನ್ನು ಕೊಡಬೇಕು ಬಂಡವಾಳಕ್ಕೆ ಪ್ರತಿಫಲವನ್ನು ಕೊಡಬೇಕು ಆ ಒಂದು ಬಂಡವಾಳಕ್ಕೆ ಕೊಡುವಂತಹ ಪ್ರತಿಫಲವನ್ನು ನಾವೇನಂತ ಕರಿತೀವಿ ಬಡ್ಡಿ ಅಂತ ಕರಿತೀವಿ ಬಡ್ಡಿ ಅಂದ್ರೆ ಅರ್ಥ ಆಯ್ತಾ ಬಂಡವಾಳಕ್ಕೆ ಕೊಡುವಂತಹ ಒಂದು ಪ್ರತಿಫಲವನ್ನು ನಾವು ಬಡ್ಡಿ ಅಂತ ಕರಿತೀವಿ ಈ ಒಂದು ಬಡ್ಡಿಯನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಬಡ್ಡಿಯನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದು ಒಟ್ಟು ಬಡ್ಡಿ ಇನ್ನೊಂದು ನಿವ್ವಳ ಬಡ್ಡಿ ಈ ಫಸ್ಟ್ ನಾನು ನಿಮಗೆ ನಿವ್ವಳ ಬಡ್ಡಿ ಅಂತಂದ್ರೆ ಏನು ಅಂತ ಹೇಳ್ಕೊಡ್ತೀನಿ ಅಂದ್ರೆ ಬಡ್ಡಿಯಲ್ಲಿ ಎರಡು ವಿಧ ಒಂದು ಒಟ್ಟು ಬಡ್ಡಿ ಇನ್ನೊಂದು ನಿವ್ವಳ ಬಡ್ಡಿ ನಿವ್ವಳ ಬಡ್ಡಿ ಅಂತಂದ್ರೆ ಕೇವಲ ಬಂಡವಾಳವನ್ನು ಬಳಸಿಕೊಂಡದಕ್ಕಾಗಿ ಕೊಡುವ ಪ್ರತಿಫಲವಾಗಿದೆ ಕೇವಲ ಬಂಡವಾಳವನ್ನು ಯಾರತ್ರ ನಾವು ಇವಾಗ ಏನೋ 1 ಕೋಟಿ ಇಸ್ಕೊಂಡು ಬಂದಿದೀವಿ ಅಂತಂದ್ರೆ ಆ ಕೋಟಿ ಬಂಡವಾಳವನ್ನ ಏನು ತಗೊಂಡ್ ಬಂದಿದ್ದೀವಿ ಅದಕ್ಕೆ ಕಷ್ಟ ಕೊಡುವಂತಹ ಒಂದು ಪ್ರತಿಫಲವನ್ನು ನಾವು ಬಡ್ಡಿ ಅಂತ ಕರಿತೀವಿ ಇದನ್ನ ನಿವ್ವಳ ಬಡ್ಡಿ ಅಂತ ಕರಿತೀವಿ ಇನ್ನೊಂದು ಸಾರಿ ಇದೇ ನಿವ್ವಳ ಬಡ್ಡಿಗೆ ಇನ್ನೊಂದು ಎರಡು ಹೆಸರಿದೆ ಏನಂತಂದ್ರೆ ಆರ್ಥಿಕ ಬಡ್ಡಿ ಮತ್ತು ಶುದ್ಧ ಬಡ್ಡಿ ಅಂತ ಕರಿತೀವಿ ನಿವ್ವಳ ಬಡ್ಡಿಗೆ ಇನ್ನೊಂದು ಹೆಸರೇನಿದೆ ಆರ್ಥಿಕ ಬಡ್ಡಿ ಮತ್ತೊಂದು ಶುದ್ಧ ಬಡ್ಡಿ ಆರ್ಥಿಕ ಬಡ್ಡಿ ಮತ್ತು ಶುದ್ಧ ಬಡ್ಡಿ ಅಂತ ಯಾವುದಕ್ಕೆ ಕರಿತೀವಿ ಅಂತಂದ್ರೆ ನಿವ್ವಳ ಬಡ್ಡಿಗೆ ನಿವ್ವಳ ಬಡ್ಡಿ ಅಂತಂದ್ರೆ ಕೇವಲ ಬಂಡವಾಳವನ್ನು ಬಳಸಿಕೊಂಡದಕ್ಕಾಗಿ ಕೊಡುವ ಪ್ರತಿಫಲವಾಗಿದೆ ಹಾಗಾದ್ರೆ ಒಟ್ಟು ಬಡ್ಡಿ ಅಂತಂದ್ರೆ ಏನು ಸರ್ ಟೋಟಲ್ ಇಂಟ್ರೆಸ್ಟ್ ಅಂತಂದ್ರೆ ಏನು ಒಟ್ಟು ಬಡ್ಡಿ ಅಂದ್ರೆ ಈ ಒಟ್ಟು ಬಡ್ಡಿಯಲ್ಲಿ ಹಲವಾರು ಅಂಶಗಳು ಸೇರ್ಕೊಂಡಿರ್ತವೆ ಏನ್ ಹಲವಾರು ಅಂಶಗಳು ಅಂತಂದ್ರೆ ನಿವ್ವಳ ಬಡ್ಡಿ ಇರ್ಬೋದು ಗಂಡಾಂತರಗಳನ್ನ ಸಹಿಸೋದಿರ್ಬೋದು ಅನಾನುಕೂಲತೆಗಾಗಿ ಪರಿಹಾರ ಇರ್ಬೋದು ನಿರ್ವಹಣೆಗಾಗಿ ಪ್ರತಿಫಲ ಇರ್ಬೋದು ಏನೀಗ ಅಂತಂದ್ರೆ ಅರ್ಥ ಆಗಿರಲ್ಲ ನಮ್ಗೆ ಗೊತ್ತು ಸೊ ಏನ್ ಹಾಗಂತಂದ್ರೆ ನಿವ್ವಳ ಬಡ್ಡಿಗೆ ಆಲ್ರೆಡಿ ಗೊತ್ತಾಗಿದೆ ನಿಮ್ಗೆ ಗಂಡಾಂತರಗಳನ್ನ ಸಹಿಸುವುದಕ್ಕಾಗಿ ಕೊಡುವ ಪ್ರತಿಫಲ ದಟ್ಸ್ ಮೀನ್ ಈಗ ನಾನು ಒಬ್ಬ ಬಂಡವಾಳದಾರ ಅಂತ ಅನ್ಕೊಳ್ಳಿ ನೀವು ನನ್ನ ಹತ್ರ ಬಂದು ಬಂಡವಾಳವನ್ನ ಇಸ್ಕೊಂಡು ಹೋಗಿದ್ದೀರಾ ಅಂತ ಅನ್ಕೊಳ್ಳಿ
ನಾನು ಬಂಡವಾಳವನ್ನು ಕೊಟ್ಟಂತ ಸಂದರ್ಭದಲ್ಲಿ ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತೆ ಬಿಕಾಸ್ ನೀವು ನನಗೆ ವಾಪಸ್ ಮಾಡ್ತಿರೋ ಮಾಡಲ್ವೋ ಗೊತ್ತಿಲ್ಲ ಬಂಡವಾಳವಂತೂ ತಗೊಂಡು ಹೋಗಿದ್ದೀರಾ ಸೋ ಆ ಗಂಡಾಂತರವನ್ನು ಎದುರಿಸ್ತೀನಲ್ಲ ಆ ಗಂಡಾಂತನ ಎದುರಿಸೋದಕ್ಕೋಸ್ಕರ ನೀವು ನನಗೆ ಪ್ರತಿಫಲ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಅನಾನುಕೂಲತೆಗಾಗಿ ಪರಿಹಾರ ನಾನೇನೋ ನಿಮಗೆ ಬಂಡವಾಳ ಕೊಟ್ಟುಬಿಟ್ಟಿದ್ದೀನಿ ಅದರಿಂದ ಹಲವಾರು ಅನಾನುಕೂಲಗಳನ್ನು ಎದುರಿಸಬೇಕಾಗುತ್ತೆ ಏನು ಅನಾನುಕೂಲ ನನಗೆ ಇಮಿಡಿಯೇಟ್ ದುಡ್ಡು ಬೇಕಾಗಿರುತ್ತೆ ನಾನು ದುಡ್ಡು ಕೊಟ್ಟುಬಿಟ್ಟಿದ್ದೀನಿ ನಿಮಗೆ ಸೋ ಈ ರೀತಿ ಹಲವಾರು ಅನಾನುಕೂಲತೆಗಳನ್ನು ಸಹ ನಾನು ಎದುರಿಸಬೇಕಾಗಿರುತ್ತೆ ಇನ್ನೊಂದು ನಿರ್ವಹಣೆ ಪ್ರತಿಫಲ ನೀವು ನನ್ನ ಬಂಡವಾಳವನ್ನು ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಈ ಬಂಡವಾಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ನಾನು ಎಷ್ಟು ಕೊಟ್ಟಿದ್ದೀನಿ ಪ್ರತಿ ತಿಂಗಳು ಎಷ್ಟು ದುಡ್ಡು ಕೊಡ್ತಿದ್ದಾರೆ ಅಂತ ಹೇಳಿ ನಾನು ಒಂದು ಲೆಕ್ಕ ಪುಸ್ತಕದಲ್ಲಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಎಲ್ಲ ರೀಸನ್ ಗಾಗಿ ಕೊಡುವಂತ ಎಲ್ಲ ರೀಸನ್ ಗೆ ಕೊಡುವಂತ ಒಂದು ಬಡ್ಡಿನ ನಾವು ಒಟ್ಟು ಬಡ್ಡಿ ಅಂತ ಕರೀತೀವಿ ಇನ್ನೊಂದಸಲಿ ರಿಪೀಟ್ ಮಾಡ್ತೀನಿ ಬಡ್ಡಿ ಅಂತಂದ್ರೆ ಏನು ಅಲ್ಲ ಬಡ್ಡಿ ಅಂತಂದ್ರೆ ಬಂಡವಾಳವನ್ನ ಬಳಸಿಕೊಂಡದಕ್ಕಾಗಿ ಕೊಡುವಂತ ಪ್ರತಿಫಲ ಆಗಿದೆ ಅದರ ಜೊತೆ ಏನವು ಒಂದು ಬಡ್ಡಿಯನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ಒಂದು ಒಟ್ಟು ಬಡ್ಡಿ ಇನ್ನೊಂದು ನಿವ್ವಳ ಬಡ್ಡಿ ನಿವ್ವಳ ಬಡ್ಡಿ ಅಂತಂದ್ರೆ ಕೇವಲ ಬಂಡವಾಳವನ್ನು ಬಳಸಿಕೊಂಡದಕ್ಕಾಗಿ ಕೊಡುವಂತ ಪ್ರತಿಫಲ ಇದನ್ನ ಆರ್ಥಿಕ ಬಡ್ಡಿ ಅಂತಾನೂ ಕರೀತೀವಿ ಶುದ್ಧ ಬಡ್ಡಿ ಅಂತಾನೂ ಕರೀತೀವಿ ಒಟ್ಟು ಬಡ್ಡಿ ಅಂತಂದ್ರೆ ಇದು ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತೆ ಹಲವಾರು ಅಂಶಗಳು ಯಾವುವು ಅಂತಂದ್ರೆ ನಿವ್ವಳ ಬಡ್ಡಿ ಇರಬಹುದು ಗಂಡಾಂತರಗಳನ್ನು ಸಹಿಸಿಕೊಂಡದಕ್ಕಾಗಿ ಅನಾನುಕೂಲತೆಗಳಿಗೆ ಪರಿಹಾರವಾಗಿ ನಿರ್ವಹಣೆಗೆ ಪ್ರತಿಫಲವಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಎಲ್ಲಾ ಕಾರಣಗಳಿಗೆ ಕೊಡುವಂತಹ ಬಡ್ಡಿಯನ್ನು ನಾವು ಒಟ್ಟು ಬಡ್ಡಿ ಅಂತ ಕರಿತೀವಿ ಸೋ ನಿಮಗೆ ಇವತ್ತು ನಿಮಗೆ ಏನೇನು ಗೊತ್ತಾಗಿದೆ ಅಂತಂದ್ರೆ ಬಡ್ಡಿ ಅಂತಂದ್ರೆ ಏನು ಬಡ್ಡಿಯ ವಿಧಗಳು ಅಂತಂದ್ರೇನು ನಿಮಗೆ ಗೊತ್ತಿದೆ ಇದು ಶಾರ್ಟ್ ವಿಡಿಯೋ ಇದೆ ಇದು ನಾಳೆ ಮತ್ತೆ ಸಿದ್ಧಾಂತ ಮಾಡ್ತೀನಿ ನಿಮಗೆ ಸೊ ಇಷ್ಟು ನೀವು ಒಂದೊಂದು ಸ್ವಲ್ಪನೇ ಒಂದು ವಿಡಿಯೋ ಕ್ಲಾಸ್ ಅಂತಂದ್ರೆ ನನಗೂ ಸ್ವಲ್ಪ ಹೇಗೆ ಮಾಡಬೇಕು ಅನ್ನೋ ಗೊಂದಲ ಇದೆ ಸೊ ಹೇಗೆ ಬರ್ತೀರ ಅಂತ ನನಗೂ ಗೊತ್ತಿಲ್ಲ ಆ್ಯಂಡ್ ಡೂಯಿಂಗ್ ಏನಾಗುತ್ತೋ ನೋಡೋಣ ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಥ್ಯಾಂಕ್ ಯು ಇದಕ್ಕೆ ಇಟ್ಲ ಕಾಯ್ದೆ ಇದಕ್ಕೆ ಇದೇ ಕಾಯ್ದೆ